ಸೆಳಿತಾ ಇರೋದು ಶಶಿಕಲಾ ಚುಲ್ಲಿ ಅವರಿಗೆ ನೀಡಲಾಗಿರುವ ಖಾತೆ ಹಿಂದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿದ್ದರು ಶಶಿಕಲಾ ಚುಲ್ಲಿ ಅವರು ನ್ಯೂಸ್ ಪ್ಲಸ್ ನಡೆಸಿದ ಕಾರ್ಯಚರಣೆಯಿಂದಾಗಿ ಭ್ರಷ್ಟಾಚಾರದ ಆರೋಪ ಅವರ ಮೇಲೆ ಇದೆ ಸಚಿವೆಯಾಗಿ ಅವರನ್ನು ಮತ್ತೊಮ್ಮೆ ಮುಂದುವರಿಸೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತುಕತೆಗಳು ಹೇಳ್ತಾ ಇದ್ದ ಸಂದರ್ಭದಲ್ಲಿ ಅವರನ್ನು ಮತ್ತೊಮ್ಮೆ ಸಂಪುಟಕ್ಕೆ ಸೇರ್ಪಡೆಗೊಳಿಸಿಕೊಂಡು ಅಚ್ಚರಿಗೆ ಕಾರಣವಾಗಿದ್ದರು ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರದಲ್ಲಿ ಇದೀಗ ಖಾತೆ ಬದಲಾವಣೆ ಮಾಡಲಾಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅವರಿಗೆ ಕೊಟ್ಟು ಮತ್ತೊಂದು ಜವಾಬ್ದಾರಿಯನ್ನು ಅವರ ಹೆಗಲ ಮೇಲೆ ವಹಿಸಲಾಗಿರೋದು ಭ್ರಷ್ಟಾಚಾರ ಆರೋಪದ ಕಳಂಕವನ್ನು ಹೊತ್ತಿದ್ರು ಶಶಿಕಲಾ ಜೊಲ್ಲೆ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಜವಾಬ್ದಾರಿ ಅವರ ಮೇಲೆ ಇಲ್ಲ ಇನ್ನು ಇಡಿ ಕ್ಯಾಬಿನೆಟ್ ನಲ್ಲಿರುವ ಏಕೈಕ ಮಹಿಳೆ ಆದರೂ ಕೂಡ ಅವರಿಗೆ ಈ ಜವಾಬ್ದಾರಿಯನ್ನು ನೀಡಲಾಗಿಲ್ಲ ಬದಲಾಗಿ ಹಾಲಪ್ಪ ಆಚಾರ್ ಅವರಿಗೆ ಈ ಒಂದು ಜವಾಬ್ದಾರಿಯನ್ನು ನೀಡಲಾಗಿದೆ अपडेट्स नम प्रतिनिधि निखिल नेता हर निखिल के सचिवे मातुकते बट सचिवना बट खाते बदलावे आगे शशिकला जोले डीटेल को आश्चर्यकर बेवण ना गमन ಒಂದು ಫಸ್ಟ್ ಟೈಮ್ ಮಿನಿಸ್ಟರ್ ಆದ ಕಾರ್ಕಳದ ಶಾಸಕರು ಸುನಿಲ್ ಕುಮಾರ್ ಗೆ ಇಂದನ ಖಾತೆ ಕೊಟ್ಟಿರುವಂತದ್ದು ಇದು ಬಹಳ ಅನುಭವಿ ಸಚಿವರಿಗೆ ಅನುಭವಿ ರಾಜಕಾರಣಿಗಳಿಗೆ ಸಿಗುವಂತದ್ದು ಈ ಒಂದು ಖಾತೆಗೆ ಪೈಪೋಟಿಗಳು ನಡೆದು ಪಕ್ಷಗಳೇ ಒಡೆದು ಹೋಗಿದೆ ಆ ತರದ ಉದಾಹರಣೆಗಳನ್ನ ಕೂಡ ನಾವು ನೋಡಿದೀವಿ ಹೀಗಿದ್ದಾಗ ಒಬ್ಬ ಮೂಲ ಬಿಜೆಪಿಗ ಫಸ್ಟ್ ಟೈಮ್ ಮಿನಿಸ್ಟರ್ ಗೆ ಇಂದನ ಖಾತೆ ಕೊಟ್ಟಿದ್ದಾರೆ ಅದು ಒಂದು ಆಶ್ಚರ್ಯ ಎರಡನೇ ಆಶ್ಚರ್ಯ ಅಂದ್ರೆ ಶಶಿಕಲಾ ಜೊಲ್ಲೆ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಂಡಿದ್ದು लास्ट मिनिटल सेरसक्रते बेरवर हसरते इवर हि प्रभाव बीरी आसर तेगसी इवर बंद्रते अथे आयु जीरो ट्राफिकल बंद प्रमाण वचन स्वीकार अद इन कथे आयु भ्रष्टाचार आरोप निजवालू तगलो अंत संदर्भ इला आ रीतिया सन्निवेश अगे अदे खाते को बीजेपी सरकार इवतु संपुटली सेरसकू वो मोड धैर्य प्रदर्शन ऐन ಅದನ್ನ ಇನ್ನೂ ಒಂದು ಹೆಜ್ಜೆ ಮುಂದೆ ತಗೊಂಡು ಹೋಗಬಹುದಾಗಿತ್ತಲ್ಲ ಬದಲಾವಣೆ ಯಾಕೆ ಮಾಡಿದ್ರಿ ಭ್ರಷ್ಟಾಚಾರ ನಡೆದೇ ಇಲ್ಲ ಆಗಿರುವಂತ ಆರೋಪಗಳೆಲ್ಲ ಆಧಾರ ರಹಿತ ಆರೋಪಗಳು ಅನ್ನೋದೇ ನಿಜ ಆದ್ರೆ ಸ್ಮಿತಾ ಯಾಕೆ ಅವರನ್ನ ಅದೇ ಖಾತೆನಲ್ಲಿ ಕಂಟಿನ್ಯೂ ಮಾಡಲಿಲ್ಲ ನೀವು ಹೆಚ್ಚು ಕಡಿಮೆ ನೋಡಿ ಅಶೋಕ್ ಅವರು ಅದೇ ಖಾತೆ ಕಂಟಿನ್ಯೂ ಈಶ್ವರಪ್ಪ ಅವರು ಅದೇ ಖಾತೆ ಕಂಟಿನ್ಯೂ ಒಂದು ಲೆವೆಲ್ ಅಲ್ಲಿ ಸೀನಿಯಾರಿಟಿ ಅಂತ ಇರೋರೆಲ್ಲರೂ ಒಂದು ಒಳ್ಳೆ ಜವಾಬ್ದಾರಿ ಅಂತ ಸಿಕ್ಕಿರೋರು ಆ ಖಾತೆನಲ್ಲೇ ಕಂಟಿನ್ಯೂ ಆಗಿದ್ದಾರೆ ಒಬ್ಬರೇ ಮಹಿಳೆ ನೀವು ಅವಾಗಲೇ ಮೆನ್ಷನ್ ಮಾಡಿದ್ರಿ 29 ಜನ ಸಚಿವರ ಪೈಕಿ ಒಬ್ಬರೇ ಮಹಿಳೆ ಇರೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಹಳ ಸ್ವಾಭಾವಿಕವಾಗಿ ವೆರಿ ನ್ಯಾಚುರಲಿ ಆ ಮಹಿಳೆಗೆ ಹೋಗುತ್ತೆ ಅನ್ನೋ ಒಂದು ನಿರೀಕ್ಷೆ ಅಪೇಕ್ಷೆಗಳು ಇರುತ್ತೆ ಆದರೆ ಇಲ್ಲದು ಆಗಲಿಲ್ಲ ಇದು ಒಂದು ರೀತಿಯ ನ್ಯೂಸ್ ಫಸ್ಟ್ ವರದಿಯ ಇಂಪ್ಯಾಕ್ಟ್ ಅಲ್ವೋ ಇದನ್ನ ನಾವು ಉತ್ತರಿಸಬೇಕಾಗಿಲ್ಲ ರಾಜ್ಯದ ಜನತೆ ಇದನ್ನ ನೋಡಿ ತಿಳ್ಕೋಬೇಕಾಗಿದೆ ಒಂದು ಪ್ರಶ್ನೆ ಉಳಿಯೋದು ಯಾಕಪ್ಪ ಬದಲಾವಣೆ ಮಾಡಿದ್ರಿ ಮುಜರಾಯಿ ಮಿನಿಸ್ಟ್ರಿ ಯಾಕೆ ಕೊಟ್ರಿ ಹಾಲಪ್ಪ ಆಚಾರ್ಗೆ ಮಕ್ಕಳು ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಆ ಒಂದು ಸಚಿವಾಲಯದ ಜವಾಬ್ದಾರಿ ಯಾಕೆ ವಹಿಸಿದ್ರಿ ಈ ಸಿಂಪಲ್ ಎರಡು ಪ್ರಶ್ನೆಗಳಿಗೆ ಬಿಜೆಪಿ ಉತ್ತರ ಕೊಟ್ರೆ ಬಹುಶಃ ನಮ್ಮ ವರದಿನ ನಾವು ಹೇಗೆ ಪರಿಗಣಿಸಬೇಕು ಮುಂದಿನ ದಿನಗಳಲ್ಲಿ ಅಂತ ನಮಗೆ ಗೊತ್ತಾಗುತ್ತೆ ಸ್ಮಿತಾ ನಿಜ ನಿಖಿಲ್ ಈವನ್ ಶಶಿಕಲಾ ಜೊಲ್ಲೆ ಅವರು ಕೂಡ ರಿಯಾಕ್ಟ್ ಮಾಡೋ ಸಂದರ್ಭದಲ್ಲಿ ನೆನ್ನೆ ಷಡ್ಯಂತರ ಅಂದ್ರು ಮತ್ತೊಂದು ಮಗದೊಂದು ಅಂತಂದ್ರು ನ್ಯೂಸ್ ಫಸ್ಟ್ ಕೂಡ ಓಪನ್ ಚಾಲೆಂಜ್ ಮಾಡಿದೆ ಬನ್ನಿ ನಿಮ್ಮ ವಿರುದ್ಧವಾಗಿ ಯಾವ ರೀತಿಯಾಗಿ ಷಡ್ಯಂತರ ಇದೆ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿ ನಮ್ಮ ವರದಿ ಎಷ್ಟು ಅಥೆಂಟಿಕ್ ಆಗಿದೆ ಅನ್ನೋದನ್ನ ನಾವು ಪ್ರೂವ್ ಮಾಡ್ತೀವಿ ಅಂತ ಹೇಳಿ ಇದನ್ನ ಬಿಜೆಪಿ ಸರ್ಕಾರ ಪರಿಗಣಿಸೇ ಇಲ್ಲ ಅವರ ಮೇಲೆ ಬಂದಿರೋ ಆರೋಪ ಆರೋಪನೇ ಅಲ್ಲ ಅನ್ನೋ ರೀತಿಯಲ್ಲಿ ಸಚಿವ ಸ್ಥಾನವನ್ನ ನೀಡಿತ್ತು ಬದಲಾವಣೆ ನಿಜಕ್ಕೂ ನೀವು ಹೇಳಿದಾಗೆ ಪ್ರಶ್ನಾರ್ಹ ಅದರಲ್ಲೂ ಕೂಡ ನಾವು ಅನೇಕ ಬಾರಿ ಗಮನಿಸಿದ್ವಿ ಮುಜರಾಯಿ ಕೊಟ್ಟ ಸಂದರ್ಭದಲ್ಲಿ ಅನೇಕರು ಈ ಹಿಂದೆ ಇದ್ದವರು ನಮಗೆ ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟಿಲ್ಲ ಅನ್ನೋ ಅಸಮಾಧಾನವನ್ನ ಹೊರಹಾಕಿರೋದನ್ನ ಸೋ ಆ ರೀತಿಯ ಪೋರ್ಟ್ಫೋಲಿಯೋನ ಆ ರೀತಿಯ ಖಾತಿಯನ್ನ ಶಶಿಕಲಾ ಜೊಲ್ಲೆ ಅವರಿಗೆ ನೀಡಿದಾದರೂ ಯಾಕೆ ಅನ್ನೋದು ಪ್ರಶ್ನೆ ನೋಡಿ ಒಂದು ಮುಜರಾಯಿ ಅದು ಒಂದು ವಿಶೇಷವಾದ ಜವಾಬ್ದಾರಿ ಯಾಕಂದ್ರೆ ಅದು ಧಾರ್ಮಿಕ ಚಿಂತನೆ ಧಾರ್ಮಿಕ ನಂಬಿಕೆಗಳಿಗೆ ಸಂಬಂಧಪಟ್ಟಂತ ಒಂದು ಸಚಿವಾಲಯ ಅದು ಒಂದು ಇಲಾಖೆ ಬಹಳ ವಿಶೇಷವಾದ ಮಹತ್ವ ಇದೆ ಅದಕ್ಕೆ ಅದು ಬಿಜೆಪಿ ಸರ್ಕಾರದಲ್ಲಿ ಹಿಂದೂ ಹಿಂದುತ್ವ ಅನ್ನೋ ಒಂದು ಅಜೆಂಡಾ ಇಟ್ಕೊಂಡೆ ತಮ್ಮ ರಾಜಕಾರಣದ ಸಿದ್ಧಾಂತವನ್ನ ಪ್ರದರ್ಶಿಸುವಂತ ಈ ಒಂದು ಪಕ್ಷದಲ್ಲಿ ಮುಜರಾಯಿ ಅನ್ನೋದು ಬಹಳ ಮಹತ್ವದ ಜವಾಬ್ದಾರಿ ಆದರೆ ನಾವು ಐತಿಹಾಸಿಕವಾಗಿ ನೋಡೋದಾದ್ರೆ ವೈಯಕ್ತಿಕವಾಗಿ ನಿಮಗಾಗ್ಲಿ ನನಗಾಗ್ಲಿ ನ್ಯೂಸ್ ಫಸ್ಟ್ ಅಲ್ಲಿ ಯಾರಿಗೂನು ಶಶಿಕಲಾ ಜೊಲ್ಲೆ ಅವರ ವಿರುದ್ಧ ಯಾವುದೇ ರೀತಿಯ ಭಾವನೆಗಳಿಲ್ಲ ಅದರನ್ನ ನಾವು ಐತಿಹಾಸಿಕವಾಗಿ ನೋಡೋದಾದ್ರೆ ಮುಜರಾಯಿ ಮಿನಿಸ್ಟ್ರಿ ತಗೊಂಡವರು ಅವರ ರಾಜಕೀಯ ಭವಿಷ್ಯ ಅದಾದ ಮೇಲೆ ಏನಾಯ್ತು ಅನ್ನೋದನ್ನ ನಾನು ಬಿಡಿಸಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಬಟ್ ಗೊತ್ತಿರೋರಿಗೆ ಅದು ಗೊತ್ತಿದೆ ಏನಾಗಿದೆ ಅಂತ ಪ್ರಶ್ನೆ ಮತ್ತೆ ಬರೋದು ಅಲ್ಲಿಗೇನೆ ಯಾಕೆ ಖಾತೆ ಬದಲಾವಣೆ ಮಾಡಿದ್ರಿ ಭ್ರಷ್ಟಾಚಾರನೇ ಆಗಿಲ್ಲ
ಆಧಾರ ರಹಿತ ಆರೋಪ ಷಡ್ಯಂತ್ರ ಕುತಂತ್ರ ಇನ್ನೊಂದು ಮತ್ತೊಂದು ಅಂತ ಹೇಳ್ತಿರೋ ಈ ಸಂದರ್ಭದಲ್ಲಿ ಖಾತೆ ಅದನ್ನೇ ಕೊಡಬಹುದಾಗಿತ್ತಲ್ಲ ಯಾಕೆ ಲಾಸ್ಟ್ ಮಿನಿಟ್ ತನಕ ಜೊಲ್ಲೆ ಅವರ ಹೆಸರು ಪಟ್ಟಿಯಲ್ಲಿ ಇರಲಿಲ್ಲ ಲಾಸ್ಟ್ ಮಿನಿಟ್ ಅಲ್ಲಿ ಸೇರಿಸಿದವರು ಯಾರು ಜೀರೋ ಅವರ್ ಟ್ರಾಫಿಕ್ ಅಲ್ಲಿ ಬಂದು ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಒಂದು ಅನಿವಾರ್ಯತೆ ಬಂದಿದ್ದಾದರೂ ಯಾಕೆ ಈ ಲಾಸ್ಟ್ ಮಿನಿಟ್ ಅಲ್ಲಿ ಯಾರ ಹೆಸರನ್ನ ತೆಗೆಸಿ ನೀವು ಹಾಕಿಸ್ಕೊಂಡ್ರಿ ಹಾಕಿಸ್ಕೊಂಡಿರೋದ್ರ ಹಿಂದೆ ಉದ್ದೇಶ ಆದ್ರೂ ಏನೋ ಈ ವರದಿಯ ಒಪ್ಪಿಗೆ ಆಗೋಗುತ್ತೆ ಈ ವರದಿ ಸರಿ ಅಂತ ಆಗೋಗುತ್ತೆ ಶಶಿಕಲಾ ಜೊಲ್ಲೆ ಅವರನ್ನ ಕ್ಯಾಬಿನೆಟ್ ಇಂದ ಹೊರಗೆ ಬಿಟ್ರೆ ಬೇರೆ ಅವರಿಗೆ ಅವಕಾಶ ಕೊಡೋದು ಇನ್ನೊಂದು ಬಟ್ ಇದನ್ನ ಅರ್ಥೈಸ್ಕೋಬಹುದಾದಂತ ರೀತಿಗಳು ಯಾವುದಿತ್ತು ಸ್ಮಿತಾ ಅವತ್ತು ಬಹಳ ಸ್ಪಷ್ಟವಾಗಿ ಬಹಳ ಸುಲಭವಾಗಿ ರಾಜ್ಯದ ಜನತೆ ನಮ್ಮ ವರದಿನ ಒಪ್ಪಿ ನ್ಯೂಸ್ ಫಸ್ಟ್ ಇದೊಂದು ವರದಿ ಮಾಡ್ತು ಭ್ರಷ್ಟಾಚಾರದ ಒಂದು ಆರೋಪ ತೂಗುಗತ್ತಿ ಅಲ್ಲ ಕತ್ತಿನೇ ಅವರ ತಲೆ ಮೇಲೆ ನಿಂತಿದೆ ಅಂತ ಗೊತ್ತಾದಾಗ ಅವರನ್ನ ಸಂಪುಟದಿಂದ ಹೊರಗೆ ಬಿಟ್ರು ಅಂತ ಒಂದಕ್ಕೊಂದು ಕನೆಕ್ಟ್ ಮಾಡ್ತಿದ್ರೋ ಇಲ್ವೋ ಇದು ಅವಮಾನ ಆಗ್ತಿತ್ತೋ ಇಲ್ವೋ ಶಶಿಕಲಾ ಜೊಲ್ಲೆ ಅವರಿಗೆ ಈ ಅವಮಾನವನ್ನು ತಪ್ಪಿಸ್ಕೊಳ್ಳೋದಿಕ್ಕೆ ಹರಸಾಹಸ ಪಟ್ಟು ಸಂಪುಟದಲ್ಲೇನೋ ಬಂದರು ಆದರೆ ಒಬ್ಬರೇ ಮಹಿಳೆ ಆದರೂ ಕೂಡ ಮಹಿಳಾ ಕಲ್ಯಾಣ ಅವ್ರ ಕೈಗೆ ಸೇರಲಿಲ್ವಲ್ಲ ಅನ್ನೋ ಈ ವಿಪರ್ಯಾಸದ ಬೆಳವಣಿಗೆ ಇದೆಯಲ್ಲ ಇದು ಅವ್ರಿಗೆ ಬೇಸರ ಉಂಟು ಮಾಡಬೇಕು ಇನ್ನು ಮುಂದೆ ಆದ್ರೂ ಅವರು ಈ ಷಡ್ಯಂತ್ರ ಕುತಂತ್ರ ನ್ಯೂಸ್ ಫಸ್ಟ್ ಮೂಲಕ ಇದನ್ನು ಯಾರೋ ಮಾಡಿಸಿದ್ದಾರೆ ಇದೇನು ನಾವೇನು ಪಪ್ಪೆಟ್ಗಳ ನಮಗೆ ದಾರ ಕಟ್ಟಿ ನಮ್ಮನ್ನು ಕುಣಿಸ್ಲಿಕ್ಕೆ ನಾವು ಮಾಡಿರೋ ವರದಿ ನಮ್ಮದೇ ಅಂತ ನಾವು ಅವತ್ತು ಅವರ ಕೊಟ್ಟಂಥ ಆ ಪತ್ರಿಕಾಗೋಷ್ಠಿ ಏನಿತ್ತು ಅದಕ್ಕೆ ಪಾಯಿಂಟ್ ಬೈ ಪಾಯಿಂಟ್ ನಾವು ಪ್ರತಿಉತ್ತರವನ್ನು ಕೊಟ್ಟಿದ್ದೀವಿ ಈಗ ಒಂದು ಸವಾಲು ಕೂಡ ಇದೆ ಸಚಿವರ ಮುಂದೆ ಇವತ್ತಿನ ಮುಜರಾಯಿ ಸಚಿವರ ಮುಂದೆ ಬಂದದನ್ನು ಸ್ವೀಕರಿಸ್ಬೋದಲ್ಲ ಸ್ಮಿತಾ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ